ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ನಾನು ಇವತ್ತು ಮಾತನಾಡೋದಕ್ಕೆ ಹೊರಟಿರುವಂಥ ವಿಷಯ ತಲೆ ಕೆಟ್ಟೋಗುವಂಥ ಮೂವಿಗಳು. ಹೌದು, ಮೈಂಡ್ ಫಕಿಂಗ್ ಮೂವಿಗಳು ಅಂತ ಕೂಡ ಇಂಗ್ಲೀಷಲ್ಲಿ ಕರೀತಾರೆ. ಈ ಮೂವಿ ನೋಡಿದ್ರೆ ನಿಮಗೆ ತಲೆ ಕೆಟ್ಟೋಗೋದಂತೂ ಗ್ಯಾರಂಟಿ. ಅರ್ಥನೇ ಆಗಲ್ಲ, ಒಂದೊಂದ್ಸಲ ಒಂದೊಂದ್ಸಲ ಏನಾಗ್ತದೆ ಅಂತ ಅನಿಸ್ಬಿಡುತ್ತೆ, ಅಪ್ಪ ಹಿಂಗೆಲ್ಲ ಆಗುತ್ತೆ ಅಂತ ಅನಿಸ್ಬಿಡುತ್ತೆ. ಈ ರೀತಿ ಮೂವಿಗಳು ನಿಮಗೆ 6 ಮೂವಿಗಳು ಇಂಗ್ಲೀಷ್ ಮೂವಿಗಳನ್ನ ನಿಮಗೆ ಇವತ್ತು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಲಾಗಿನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಕೆಳಗಡೆ ರೆಡ್ ಬಟನ್ ಮತ್ತು ನನ್ನ ಫೇಸ್ಬುಕ್ ಪೇಜ್ ಕೂಡ ಇದೆ ಸಂದೀಪ್ ಗೌಡ ಅಂತದಕ್ಕೂ ನೀವು ಲೈಕ್ ಮಾಡ್ಬೋದು, ಮತ್ತು ಇನ್ಸ್ಟಾಗ್ರಾಮ್ ಎಲ್ಲ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಎಲ್ಲದಕ್ಕೂ ಫಾಲೋ ಮಾಡಿ. ಇನ್ನು ನಾನು ಮಾಡಿರುವಂಥ ಒಂದು ಲಿಸ್ಟ್ನಲ್ಲಿ 6ನೇ ಸ್ಥಾನವನ್ನು ನಾನು ಇನ್ಸೆಪ್ಷನ್ ಮೂವಿ ಕೊಡ್ತೀನಿ. ಇನ್ಸೆಪ್ಷನ್ ಒಂದು ತುಂಬ ಫೇಮಸ್ ಮೂವಿ, ಕ್ರಿಸ್ಟಫರ್ ನೋಲನ್ ಅವರು ಡೈರೆಕ್ಟ್ ಮಾಡಿರುವಂಥ ಈ ಒಂದು ಮೂವಿ. ನೀವು ಲೂಸಿಯ ಮೂವಿನ ನೋಡಿರ್ಬೋದು, ಆ ಒಂದು ಮೂವಿಯ ಕಾನ್ಸೆಪ್ಟನ್ನು ಈ ಒಂದು ಇನ್ಸೆಪ್ಷನಲ್ಲೇ ತಗೊಳ್ಳಾಗಿದೆ ಅಂತ ಹೇಳಲಾಗುತ್ತೆ. ಕನಸಿನೊಳಗೆ ಇನ್ನೊಂದು ಕನಸು, ಅದರೊಳಗೆ ಇನ್ನೊಂದು ಕನಸು, ಅದರೊಳಗೆ ಇನ್ನೊಂದು ಕನಸು, ತಲೆಗೆಟ್ಟೋಗ್ಬಿಡುತ್ತೆ. ಅರ್ಥ ಮಾಡ್ಕೊಳ್ಳೋದಕ್ಕೆ ಅಷ್ಟೊಂದು ಕಷ್ಟ ಏನಲ್ಲ, ಬಟ್ ಸ್ಟಿಲ್ ವಾವ್ ಅನಿಸ್ಬಿಡುತ್ತೆ. ಒಂದು ಮೂವಿ ನೋಡಿದ್ರೆ ವಾವ್, ಹಿಂಗೆಲ್ಲ ತೆಗಿಬೋದು ಮೂವಿನ, ಹಿಂಗೆಲ್ಲ ಸ್ಟೋರಿ ಇರುತ್ತಾ, ಒಂಥರ ಸೈನ್ಸ್ ಫಿಕ್ಷನ್ ಮೂವಿ ಇದು, ಒಂಥರ ಸೂಪರಾಗಿದೆ. ನೀವೊಂದು ಲೆವೆಲಿಗೆ ತಲೆ ಕೆಟ್ಟೋಗ್ಬೋದು ಈ ಒಂದು ಮೂವಿನ ನೋಡಿದ್ರೆ. ಸಖತ್ತಾಗಿದೆ ಈ ಮೂವಿನ, ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ. ಇದಕ್ಕೆ 6ನೇ ಸ್ಥಾನವನ್ನು ಕೊಡ್ತೀನಿ. ಇದಾದ ನಂತರ 5ನೇ ಸ್ಥಾನವನ್ನು ಟ್ರಯಾಂಗಲ್ ಅಂತ. ಇದು ಅಂಥ ಫೇಮಸ್ ಮೂವಿ ಏನಲ್ಲ, ಅಂಡರ್ ರೇಟೆಡ್ ಮೂವಿ ಅಂತ ಕರಿಬೋದು. ಅಂಡರ್ ರೇಟೆಡ್ ಅಂದರೆ ಮೂವಿ ತುಂಬ ಚೆನ್ನಾಗಿರುತ್ತೆ, ಆದರೆ ಜನಗಳಿಗೆ ರೀಚ್ ಆಗಿರಲ್ಲ, ಅಂದರೆ ತುಂಬ ಚೆನ್ನಾಗಿ ಥಿಯೇಟ್ರಲ್ಲಿ ಓಡಿರಲ್ಲ, ಇದಕ್ಕೆ ಅಂಡರ್ ರೇಟೆಡ್ ಮೂವಿ ಅಂತ ಕರೀತಾರೆ. ಇದೊಂದು ರೀತಿ ಅಂಡರ್ ರೇಟೆಡ್ ಮೂವಿ, ಚೆನ್ನಾಗಿದೆ ಮೂವಿ ಬಟ್ ಜನಗಳಿಗೆ ಇಷ್ಟ ಆಗಿಲ್ವ ಅಥವಾ ನೋಡಿಲ್ಲ. ಇದೊಂಥರ ವಿಚಿತ್ರ ಮೂವಿ, ಟೈಮ್ ಟ್ರಾವೆಲಿಂಗ್ ಥರ, ಟೈಮ್ ಲೂಪ್ ಥರ, ಟೈಮ್ ರಿಪೀಟ್ ಆಗ್ತಾನೆ ಇರುತ್ತೆ. ನಮ್ಮ ಥರನೇ ಜನಗಳು, ನಾವು ಹಿಂಗೆ ಇದೋಗಿರ್ತೀವಿ ಮತ್ತೆ ಇನ್ನೊಬ್ಬ ಬರ್ತಾನೆ, ಅಯ್ಯೋ ಈಗ ನಂಗೆ ಸ್ಟೋರಿ ಹೇಳಕ್ಕೆ ಹೋದ್ರೆ ಅರ್ಥನೇ ಆಗಲ್ಲ ನಿಮಗೆ, ಆ ರೀತಿ ಇದೆ. ನೀವು ನೋಡಿದ್ರೆ ಅರ್ಥ ಆಗುತ್ತೆ, ಅದು ಒಂಥರ ವಿಚಿತ್ರ ಅನಿಸ್ಬಿಡುತ್ತೆ. ಹಿಂಗೂ ಇರುತ್ತಾ ಅಯ್ಯಪ್ಪ ಅನಿಸ್ಬಿಡುತ್ತೆ. ಇದನ್ನೊಂದ್ಸಲ ನೋಡಿ, ಟ್ರೇಲರ್ ವಾಚ್ ಮಾಡಿ ನೋಡಿ ಯೂಟ್ಯೂಬಲ್ಲಿ, ಅಥವಾ ಮೂವಿಯನ್ನು ಎಲ್ಲರೂ ಆನ್ಲೈನ್ ಸ್ಟ್ರೀಮಿಂಗಲ್ಲೋ ಅಥವಾ ಎಲ್ಲ ಡೌನ್ಲೋಡ್ ಮಾಡೋ. ಈ ಒಂದು ಮೂವಿಯನ್ನು ನೋಡಿ, ವಿಚಿತ್ರವಾಗಿದೆ. ಇದಕ್ಕೆ 5ನೇ ಸ್ಥಾನವನ್ನು ಕೊಡ್ತೀನಿ ನಾನು. ಇನ್ನು ನೆಕ್ಸ್ಟು 4ನೇ ಸ್ಥಾನವನ್ನು ನಾನು ಬಟರ್ಫ್ಲೈ ಎಫೆಕ್ಟ್ ಅಂತ. ಈ ಒಂದು ವರ್ಡನ್ನು ನೀವು ಕೇಳಿರ್ಬೋದು, ಬಟರ್ಫ್ಲೈ ಎಫೆಕ್ಟ್ ಅಂದರೆ ಏನಪ್ಪ ಅಂತಂದರೆ, ನಿಮ್ಗೆ ಫಸ್ಟ್ ಅದು ಏನು ಅಂದರೆ ಹೇಳ್ತೀನಿ. ಈಗ ಅಥವಾ ಯಾವುದಾದ್ರು ಹಿಂದೆ ಒಂದು ಸಣ್ಣ ಚೇಂಜಸ್, ನಿಮ್ಮ ಲೈಫಲ್ಲಿ ಏನೋ ಒಂದು ಸಣ್ಣ ಚೇಂಜ್ ಮಾಡಿರ್ತೀರ ಅಂತ ಅಂದ್ಕೊಳ್ಳಿ, ಅದು ಫ್ಯೂಚರಲ್ಲಿ ತುಂಬ ದೊಡ್ಡ ಚೇಂಜ್ ಆಗುತ್ತೆ ಅಂತ ಈ ಒಂದು ಬಟರ್ಫ್ಲೈ ಎಫೆಕ್ಟ್ ಅಂದರೆ ಮೀನಿಂಗು. ಇದ್ರ ಬಗ್ಗೆ ಒಂದು ಮೂವಿ ಕೂಡ ಮಾಡಿದರೆ, ವಿಚಿತ್ರವಾಗಿದೆ, ಒಂಥರ ಡಿಫ್ರೆಂಟ್ ಆಗಿದೆ, ಡಿಫ್ರೆಂಟ್ ಆಗಿ ಯುನೀಕ್ ಆಗಿದೆ. ಈ ಕಾನ್ಸೆಪ್ಟ್ ಕೂಡ ನಿಜ, ಅದು ಆ ಒಂದು ಕಾನ್ಸೆಪ್ಟ್ನಲ್ಲೇ ಮೂವಿಯನ್ನು ಮಾಡಲಾಗಿದೆ. ಆ್ಯಕ್ಚುಲಿ ಈ ಒಂದು ಬಟರ್ಫ್ಲೈ ಎಫೆಕ್ಟಲ್ಲಿ 3 ಪಾರ್ಟ್ ಇದೆ, 1, 2, 3 3 ಪಾರ್ಟ್ ಇದೆ. ಅದರಲ್ಲಿ ಮೊದಲನೇ ಮಾತ್ರ ತುಂಬ ಚೆನ್ನಾಗಿದೆ, ಉಳಿದ 2 ಸೇಮ್ ಕಾನ್ಸೆಪ್ಟ್ ಅಷ್ಟೊಂದೇನು ಇಂಟ್ರೆಸ್ಟಿಂಗ್ ಆಗಿಲ್ಲ. ಬಟ್ ಮೊದಲನೇ ಪಾರ್ಟ್ ಮಾತ್ರ ಸೂಪರ್ ಆಗಿದೆ, ಬಟರ್ಫ್ಲೈ ಎಫೆಕ್ಟ್ ಅಂತ. ಒಂದ್ಸಲ ನೋಡಿ ನಿಮಗೆ ಎಲ್ಲೋ ಯಾವುದೋ ಬೇರೆ ವರ್ಲ್ಡಲ್ಲಿದ್ದೀನಿ ಅಂತ ಅನಿಸ್ಬಿಡುತ್ತೆ. ನಿಮಗೆ ಅಷ್ಟು ಒಳ್ಳೆ ಕಾನ್ಸೆಪ್ಟು, ಅಷ್ಟು ಒಳ್ಳೆ ಸ್ಟೋರಿ ನಿಮಗೆ ಈ ಒಂದು ಮೂವಿಯಲ್ಲಿ ಸಿಗುತ್ತೆ. ಸೂಪರ್ ಮೂವಿ. ಇದಕ್ಕೆ ನಾನು 4ನೇ ಸ್ಥಾನವನ್ನು ಕೊಡ್ತೀನಿ. ಇನ್ನು ಇದಾದ ನಂತರ 3ನೇ ಸ್ಥಾನ ಓಲ್ಡ್ ಬಾಯ್ ಅಂತ. ಓಲ್ಡ್ ಬಾಯ್ ಆ್ಯಕ್ಚುಲಿ ಕೊರಿಯನ್ ಮೂವಿಯನ್ನು ಇಂಗ್ಲೀಷಲ್ಲಿ ತೆಗೆದ್ಬಿಟ್ಟು ರಿಮೇಕ್ ಮಾಡಿದ್ರು. ಅದೇ ಸೇಮ್ ನೇಮನ್ನೇ, ಓಲ್ಡ್ ಬಾಯ್ ಅಂತಲೇ. ಕೊರಿಯನಲ್ಲಿ ತುಂಬ ಫೇಮಸ್ ಆಗಿರುವಂಥ ಮೂವಿ ಇದು. ನಮ್ಮ ಹಾಲಿವುಡಲ್ಲೂ ಮಾಡಿದ್ರು, ಇಂಗ್ಲೀಷಲ್ಲಿ ಅಷ್ಟೊಂದು ಫೇಮಸ್ ಆಗಿಲ್ಲ ಕೊರಿಯನ್ ಥರ, ಬಟ್ ತುಂಬ ಒಳ್ಳೆ ಮೂವಿ. ಆಲ್ಮೋಸ್ಟ್ ಕೊರಿಯನಲ್ಲೇ ಎಲ್ಲ ನೋಡ್ಬಿಟ್ಟಿದ್ರು ಮೂವಿಯನ್ನು, ಸೊ ಇಂಗ್ಲೀಷಲ್ಲಿ ಮಾಡಿದ್ರೆ ಅಷ್ಟೊಂದು ಹಿಟ್ ಆಗಲಿಲ್ಲ. ಇದೊಂದು ರೀತಿ ಅಂಡರ್ ರೈಟೆಡೇ ಒಂದು ಲೆವೆಲಿಗೆ, ಬಟ್ ಮೂವಿ ಮಾತ್ರ ಸೂಪರ್ ಆಗಿದೆ. ಒಂದು ಸಣ್ಣ ಇಂಟ್ ಕೊಡಬೇಕು ಅಂತ ಅಂದರೆ, ಒಬ್ಬ ವ್ಯಕ್ತಿಯನ್ನು ಸುಮಾರು 15-20 ವರ್ಷ ಒಂದು ರೂಮ್ ಒಳಗೆ ಕೂಡಾಕ್ಬಿಡ್ತಾರೆ, ಏನಕ್ಕೆ ಅಂತ ರೀಸನ್ ಹೇಳಲ್ಲ, ರೂಮ್ ಒಳಗೆ ಕೂಡಾಕ್ಬಿಡ್ತಾರೆ. ಆಮೇಲೆ ಅವ್ನು ಹೊರಗಡೆ ಬಂದಮೇಲೆ ಏನಾಗುತ್ತೆ, ಏನಕ್ಕೆ ಕೂಡಾಕಿದ್ರು ರೀಸನ್ನು, ಅವ್ನು ಹುಡುಕೊಂಡು ಹೋಗ್ತಾನೆ, ವಿಚಿತ್ರ ಹೋಗಿದೆ, ಯಪ್ಪ ಇದೇ ರೀಸನ್ ಅಂತ ಅನಿಸ್ಬಿಡುತ್ತೆ. ನೀವು ಇಮ್ಯಾಜಿನ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ, ಅಷ್ಟೊಂದು ಟ್ವಿಸ್ಟಿ ಮೂವಿಲಿದೆ, ತಲೆ ಕೆಟ್ಟೋಗ್ಬಿಡುತ್ತೆ, ವಿಚಿತ್ರವಾಗಿದೆ. ಈ ಮೂವಿಯನ್ನು ನಿಮಗೆ ಸಜೆಸ್ಟ್ ಮಾಡ್ತೀನಿ. ಈ ಒಂದು ಮೂವಿಗೆ ನಾನು 3ನೇ ಸ್ಥಾನವನ್ನು ಕೊಡ್ತೀನಿ. ಇನ್ನು 2ನೇ ಸ್ಥಾನವನ್ನು 2 ಮೂವಿ ಕೊಡ್ತೀನಿ ನಾನು. 2 ಮೂವಿ ಕೂಡ ನನಗೆ ತುಂಬ ಇಷ್ಟ ಆಗಿದೆ, ಅದರಿಂದ 2 ಮೂವಿಗೆ 2ನೇ ಸ್ಥಾನವನ್ನು ಕೊಡ್ತೀನಿ. ಮೊದಲನೇದು ಮೆಮೆಂಟೋ. ಮೆಮೆಂಟೋ ನಿಮ್ಗೆ ತುಂಬ ಜನ ಗೊತ್ತಿಲ್ಲ ಅನ್ಕೋತೀನಿ, ಆದರೆ ಈ ಮೂವಿಯ ರಿಮೇಕನ್ನು ನೀವು ಪಕ್ಕ ನೋಡಿರ್ತೀರ. ಗಜಿನಿ ಮೂವಿ ನೋಡಿರ್ತೀರ ಅಲ್ವಾ, ನೀವು ನೋಡಿರ್ಬೋದು. ಹಿಂದಿ ಗಜಿನಿ ಮೂವಿ, ತೆಲುಗುಲು ಗಜಿನಿ, ತಮಿಳಲ್ಲಿ ಗಜಿನಿ ಇರಬೇಕು. ಆ ಮೂವಿಯನ್ನು ಇದನ್ನು ನೋಡ್ಬಿಟ್ಟೆ ಕದ್ಬಿಟ್ಟು ಸ್ಟೋರಿನ ಮಾಡಿರುವಂಥದ್ದು. ಇಂಗ್ಲೀಷಲ್ಲಿ ಫಸ್ಟ್ ಬಂತು ಮೊಮೆಂಟೋ ಅಂತ. ಅದನ್ನು ಕೂಡ ಕ್ರಿಸ್ಟಫರ್ ನೋಲನ್ ಅವರೇ ಡೈರೆಕ್ಷನ್ ಮಾಡಿರುವಂಥದ್ದು. ಆ ಮೂವಿಯನ್ನು ತೊಗೊಂಡು ಗಜಿನಿ ಮಾಡಿದ್ರು, ಸೂಪರಾಗಿದೆ ಮೂವಿ. ಎಲ್ಲ ಮೂವಿಗಳು ಫಸ್ಟ್ ಸ್ಟಾರ್ಟಿಂಗಿಂದ ಎಂಡಿಂಗ್ ತೊಗೊಂಡೋದ್ರೆ, ಇದರಲ್ಲಿ ಸ್ಟೋರಿ ಎಂಡಿಂಗಿಂದ ಸ್ಟಾರ್ಟಿಂಗ್ ಏನು ಎಂಡಿಂಗಿಂದ ಒಂಥರ ಸ್ಟಾರ್ಟಿಂಗ್ ತೊಗೊಂಡಾಗುತ್ತೆ, ಉಲ್ಟ ಮೂವಿ ನೋಡ್ಕೊಂಡಂಗೆ ಓದಂಗಾಗುತ್ತೆ, ತಲೆಗೆಟ್ಟೋಗ್ಬಿಡುತ್ತೆ ಯಾವ ಸ್ಟಾರ್ಟು ಏನು ಅರ್ಥ ಮಾಡ್ಕೊಳ್ಳೋದೇ ಗೊತ್ತಾಗಲ್ಲ. ಸಖತ್ತು ಬ್ರಿಲಿಯಂಟಾಗಿ ಡೈರೆಕ್ಟ್ ಮಾಡಿದ್ದಾರೆ ಮೂವಿಯನ್ನು, ಸೂಪರ್ ಮೂವಿ. ಇದನ್ನು ಕೂಡ ನೀವು ನೋಡ್ಬೋದು. ಇನ್ನು ಇನ್ನೊಂದು 2ನೇ ಸ್ಥಾನವನ್ನು ನಾನು ಕೊಡ್ತಿರುವಂಥದ್ದು ಫೈಟ್ ಕ್ಲಬ್ ಅಂತ. ಫೈಟ್ ಕ್ಲಬ್ ಒಂಥರ ಬ್ರ್ಯಾಡ್ ಪಿಟ್ ಅಂತ ಅನ್ಕೋತೀನಿ. ಒಂದು ಬ್ರ್ಯಾಡ್ ಪಿಟ್ ಅವ್ರದ್ದು ಆ್ಯಕ್ಟಿಂಗ್ ಸೂಪರ್ ಮೂವಿ. ಒಂಥರ ಹೆಂಗೆ ಅಂದರೆ, ಮೂವಿ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಆಗಲ್ಲ, ಒಂಥರ ಅವನ ಇಮ್ಯಾಜಿನೇಷನ್ ಒಳಗಡೆ ಅವನ ತಲೆ ಒಳಗೆ ಆಗ್ತಿರುವಂಥ ಒಂದು ಸ್ಟೋರಿ ಇದು. ಕೊನೆಕ್ಟ್ ಟ್ವಿಸ್ಟ್ ಗೊತ್ತಾಗುತ್ತೆ ಏನಾಗುತ್ತೆ ಏನಾಯಿತು ಅಂತ. ಇದು ಮಾತ್ರ ಸೂಪರ್ ಆಗಿದೆ. ನೀವು ಇಮ್ಯಾಜಿನ್ ಮಾಡ್ಕೊಂಡು ಹಿಂಗೆ ಆಯ್ತಾ ಸ್ಟೋರಿ, ನೀವು ಕೊನೆಗೆ ನೋಡ್ಕೊಂಬಂದಿರ್ತೀರ, ಕೊನೆಗೆ ಅನಿಸುತ್ತೆ ಓ
ಹೌದು ಹಿಂಗಿತ್ತಾ ಅಂತ ಅನಿಸ್ಬಿಡುತ್ತೆ. ಫೈಟ್ ಕ್ಲಬ್ ಕೂಡ ಸೂಪರ್. ಇನ್ನು ನಾನು ಕೊಡ್ತಿರುವಂಥ ಮೊದಲನೇ ಸ್ಥಾನ ಈ ಒಂದು ವಿಚಿತ್ರ ಮೈಂಡ್ ಫಕಿಂಗ್ ಮೂವಿ ಮತ್ತು ತಲೆಗೆಟ್ಟೋಗುವಂಥ ಮೂವಿ ಯಾವುದಪ್ಪ ಅಂತ ಅಂದರೆ ಪ್ರೀ ಡೆಸ್ಟಿನೇಷನ್ ಅಂತ. ಇದರಷ್ಟು ತಲೆಗೆಡಿಸಿರುವಂಥ ಮೂವಿ ನಾನು ನೋಡೇ ಇಲ್ಲ. ಇದು ಒಂಥರ ವಿಚಿತ್ರ ಮೂವಿ, ಇದರಷ್ಟು ವರ್ಸ್ಟ್ ಮೂವಿ ಮೋಸ್ಟ್ಲಿ ವರ್ಲ್ಡಲ್ಲಿ ಇಲ್ಲವೇ ಇಲ್ಲ. ವರ್ಸ್ಟ್ ಅಂತ ಹೇಳೋಕ್ಕಾಗಲ್ಲ, ತಲೆಗೆಟ್ಟೋಗುವಂಥ ಮೂವಿ ಯಾವುದೂ ಇಲ್ಲ ಅಂತ ಅನಿಸುತ್ತೆ. ಯಪ್ಪ, ಈ ಡೈರೆಕ್ಟರ್ಗೆ ಒಂಥರ ದೊಡ್ಡ ಕಾಲಿಗೆ ಬಿದ್ದುಬಿಡ್ಬೇಕು ಈ ರೈಟ್ರೇನಿಂದ. ನಾನು ಅವನಿಗೆ ಹೆಂಗೆ ತೆಗ್ದಿದ್ದಾರೆ ಅಂದರೆ ಮೂವಿನ, ಯಪ್ಪ ಅವ್ನು ಎಲ್ಲಿಂದ ಓಡ್ತು, ಅವನಿಗೆ ತಲೆ ಹಿಂಗೆಲ್ಲ ತೆಗೆದಕ್ಕೆ ಹಿಂಗೆಲ್ಲ ಹೆಂಗೆ ಯೋಚನೆ ಮಾಡಿದ್ರು ಅಂತ ಅನಿಸ್ಬಿಡುತ್ತೆ. ಈ ಮೂವಿಯಲ್ಲಿ ಸುಮಾರು ಒಂದು 5-6 ಕ್ಯಾರೆಕ್ಟರ್ ಇದೆ. ಆ ಕ್ಯಾರೆಕ್ಟರ್ಗಳೆಲ್ಲ ಒಬ್ಬರೇನೆ, ಒಬ್ಬರೇ ಕ್ಯಾರೆಕ್ಟರ್. ಹೆಂಗೆ ಸಾಧ್ಯ ಇದು ಅಂತ ಅನಿಸ್ಬಿಡುತ್ತೆ. ಒಬ್ಬರೇ ಅಂದರೆ ಒಬ್ಬ ಮನುಷ್ಯನೇ ಅವ್ನ ಲೈಫ್ ಸ್ಪ್ಯಾನಲ್ಲಿ ಹೆಂಗೆಂಗೆ ಇದು ಮಾಡ್ತಾನೆ. ಒಬ್ಬ ಮಗು ಹುಟ್ಟುತ್ತೆ, ಆ ಮಗು ದೊಡ್ಡದಾಗುತ್ತೆ, ಆ ಮಗು ದೊಡ್ಡದಾದ್ಮೇಲೆ ಅವನು ಆ ಮಗು ಅವನ್ನೇ ಮದುವೆ ಆಗುತ್ತೆ, ಆ ಮಗು ಅದೇ ಮದುವೆ ಆಗುತ್ತೆ, ಆ ಮಗ ಅವರಿಬ್ಬರು ಮದುವೆ ಆದವ್ರಿಗೆ ಅದೇ ಮಗು ಹುಟ್ಟುತ್ತೆ. ಅದೇ ಅವರು ನನಗೆ ಹೇಳೋಕ್ಕೆ ಅರ್ಥ ಆಗಲ್ಲ, ಇದು ಹೇಳಿದ್ರೆ ನಿಮ್ಗೆ ಅರ್ಥ ಆಗಲ್ಲ, ಮೂವಿ ನೋಡಿ, ಇದರಷ್ಟು ವರ್ಸ್ಟ್ ಮೂವಿ ನಾನು ಎಲ್ಲೂ ನೋಡಿಲ್ಲ, ತಲೆಗೆಟ್ಟೋಗ್ಬಿಡುತ್ತೆ. ಇದಿಷ್ಟು ನಾನು ನೀಡ್ತಿರುವಂಥ ಲಿಸ್ಟ್ ತಲೆಗೆಟ್ಟೋಗುವಂಥ ಮೈಂಡ್ ಫಕಿಂಗ್ ಮೂವೀಸ್ಗಳು ಅಂತ ಅಂದ್ಕೊಳ್ಳಿ. ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಒಂದು ಸಲ ನೋಡಿ ಮೂವಿನ, ಆಮೇಲೆ ಹೇಳಿ. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ಯೂಟ್ಯೂಬ್ ವ್ಲಾಗಿನ್ ಕನ್ನಡ ಮತ್ತು ನನ್ನ ಫೇಸ್ಬುಕ್ ಪೇಜ್, ಇನ್ಸ್ಟಾಗ್ರಾಮ್ ಎಲ್ಲ ಲಿಂಕ್ ಡಿಸ್ಕ್ರಿಪ್ಷನಲ್ಲಿದೆ, ಎಲ್ಲ ಫಾಲೋ ಮಾಡಿ. ಸಿಗೋಣ ನಾಳೆ.